ಹೆಚ್ಚು ಕಮ್ಮಿ ಈ ಅಲ್ಲಿ ಗೇಟ್ ಇದೆಯಲ್ಲ ಸರ್ ಒಂದು ಈ ಕಾಂಪೌಂಡ್ದು ದೇವಸ್ಥಾನದ ಕಾಂಪೌಂಡ್ ಇದೆ ಅಲ್ವಾ ಆ ಸಮಕ್ಕೆ ಆ ನೇರಕ್ಕೆ ನಾವು ತಿರುಗಾಡ್ತಾ ಇದೀವಲ್ಲ ಆ ಜಾಗದಲ್ಲಿ ಇವ್ರನ್ನ ನಿಲ್ಲಿಸಿರೋದು ಕರುಗಳ ಮೈತ್ರ ಸಮಕ್ಕೆ ಆ ಸಮಕ್ಕೆ ಅಲ್ಲಿ ಆ ಜಾಗ ಸೂರ್ಯನ ಕಾಂತಿಗೆ ಸೂರ್ಯನ ಕಾಂತಿ ಹೋಲಿಸಲಾರಿಲ್ಲ ಅದೇ ಅವರು ಹೆಂಗಿರ್ತಾರೆ ಅವ್ರ ಜೊತೆಯವರು ಹಾಗೆ ಇರಬೇಕು ಅಂತ ನಮಗೆ ಸಪ್ರೇಟ್ ಆಗಿ ಆ ಥರ ಮಾಡ್ಕೊಳ್ಬೇಕು ಅವೆಲ್ಲ ಅವ್ರಿಗಿಲ್ಲ ಆ ಥರ ಆ ಮನಸ್ಸೇ ಇಲ್ಲ ಅವ್ರಿಗೆ ಇಲ್ಲಿ ಬಂದು ನಮ್ಮಲ್ಲಿ ಹಾಲಲ್ಲಿ ಎಲ್ಲರೂ ಮಲ್ಕೊಳ್ಬೇಕು ಅವ್ರಿಗೆ ಹೌದಾ ಒಬ್ಬರೇ ಮರುತ್ತಿರಲಿಲ್ಲ ಅವರು ಜನಪ್ರೇಮಿ ಊಟ ಮಾಡಬೇಕು ಎಲ್ಲರೂ ಒಂದು ಹತ್ತು ಯಾರ ಅವರೊಬ್ಬರು ಕತೆ ಚೆನ್ನಾಗಿ ಹೇಳೋರು ಕತೆ ಹೇಳಬೇಕು ಅವ್ರಿಗೆ ಅದೆಲ್ಲ ಇತ್ತು ಅವ್ರದ್ದು ಭಾಳ ಒಂಥರ ವಿಚಿತ್ರವಾದ ಸ್ವಭಾವ ಅಂತೀವಿ ನೋಡಿ ಇತರ ಮನುಷ್ಯ ಇರ್ತಾರ ಅಂತ ಇವತ್ತು ಮಾಡಬೇಕು ಆ ಥರ ಇದೊಂದು ರೂಮು ಇದೇ ರೀತಿ ಮೇಲ್ಗಡೆ ಬ್ಯಾಕ್ ಸೈಡ್ ಹೋದ್ರೆ ಇದು ನಮಗೆ ಈ ಕಡೆ ಈ ಜಮೀನು ಈ ಜಮೀನು ನೋಡ್ಬೇಕಲ್ಲ ಈ ಕಡೆ ಭಾಗನ ಅದಕ್ಕೆ ಇದು ನಾಲ್ಕು ಕಡೆ ಡೋರ್ ಇಟ್ಬಿಟ್ಟಿದ್ವಿ ಡೋರ್ ಇಟ್ಟಿದ್ದೀವಿ ನೋಡೋಕ್ಕೆ ಅದು ಇರಬೇಕು ನಮಗೆ ಅವೆಲ್ಲ ಒಂಥರ ಆಸೆ ಸರ್ ಅವ್ರಿಗೆ ವಿಚಿತ್ರ ಎಲ್ಲೋದ್ರೂ ಹಸು ನೋಡಬೇಕು ಅಂತ ಅವ್ರ ಮೈಂಡಲ್ಲಿ ಹಸಿರು ಇರಬೇಕು ಅಲ್ಲಿ ಮಳೆ ಆದರೆ ಬೆಂಗಳೂರಲ್ಲಿ ಸರ್ ನಮ್ಗೆ ಇಲ್ಲಿ ಫೋನ್ ಬರೋದು ಅಲ್ಲಿ ಮಳೆ ಹೋಗಿದ್ರೆ ಇಲ್ಲಿ ನನಗೆ ಫೋನ್ ಮಾಡೋರು ನಾನು ನಾನೇ ಇರ್ತಿದ್ದಲ್ವಾ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಮಳೆ ಆಗಿದೆ ಅಲ್ಲಿ ಅಂದ ನನಗೆ ಅವಲ್ಲೇ ಫ್ಲ್ಯಾಶ್ ಆಗೋದು ಸಾ ನಾ ಮಳೆ ಇಲ್ಲದಿದ್ರು ಕೂಡ ನೆನ್ನೆ ಭರ್ಜರಿ ಮಳೆ ಒಂದು 9-10 ಗಂಟೆವರೆಗೂ ಹೋಯ್ತು ನೈಟು ಅಂತ ಕಣೆ ಅಲ್ಲಿ ಹುಯ್ದ ಮೇಲೆ ಇಲ್ಲಿಗೆಲ್ಲ ಹುಯ್ಯೋದು ಅನ್ನೋರು ನಮಗೆ ಇಲ್ಲಿ ಮಳೆ ಆಗದೇ ಇದ್ರು ಕೂಡ ಅವ್ರಿಗೆ ಮಳೆ ಇಲ್ಲಮ್ಮ ಇಲ್ಲಿ ತುಂಬ ದಿವಸ ಆಗೋದ ಮಳೆ ಆಗಿ ಅಂದ್ರೆ ಸಾಕು ಒಬ್ಬ ಯೋಚನೆ ಮಾಡೋಕ್ಕೆ ಶುರು ಮಾಡ್ಬೋದು ಮಳೆ ಇಲ್ವಲ್ಲ ಅಲ್ಲಿ ಅಂತ ಅವ್ರಿಗೇನಂದ್ರೆ ಇಲ್ಲಿ ಸಿಟಿ ಇಲ್ಲಿ ಹೆಂಗಾದ್ರೂ ಜೀವನ ನಡೀತದೆ ಮಳೆನೇ ಬೇಕು ಅನ್ನೋದು ಏನಿಲ್ಲ ಅಲ್ಲಿ ಆ ಥರ ಇಲ್ಲಿ ಪಾಪ ಅವ್ರಿಗೆ ಅನ್ನನೇ ಭೂಮಿಯಿಂದನೇ ಬರ್ಬೇಕಿಲ್ಲಿ ವ್ಯಾಪಾರ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ಮಳೆ ಆಗಿ ಭೂಮಿ ತಾಯಿ ಬೆಳೆ ಕೊಟ್ರೇ ಭಾಳ ಯೋಚನೆ ಮಾಡೋಕ್ಕೆ ಶುರು ಮಾಡ್ರು ಮಳೆನೇ ಇಲ್ವ ಅದಕ್ಕೆ ನಾವೇನು ಮಾಡೋದ್ರು ಯೋಚನೆ ಮಾಡ್ತಾರೆ ಅಂತ ನೆನ್ನೆ ಭರ್ಜರಿ ಮಳೆ ಮಾಮ ಸರ್ ಖುಷಿ ಪಡೋರು ಇಲ್ಲಿ ಹುಯ್ದು ಈ ಕಾಂಕ್ರೀಟ್ ಕಾಡಿಗೆ ಅದಕ್ಕೆ ಮಳೆ ಬೇಕು ಅಲ್ಲಿ ಬೇಕು ಅದು ಕಾಡಕ್ಕೆ ಅಲ್ಲಿ ಜನ ಬೆಳೆ ಬೆಳಿಬೇಕು ಅಲ್ಲಿ ಎಲ್ಲರು ಬೆಳೆ ಚೆನ್ನಾಗಿದೆ ಅಂದ್ಬಿಟ್ರೆ ಸಾಕು ಅವ್ರಿಗೆ ಖುಷಿ ಒಬ್ಬರದೆಲ್ಲ ಹೇಳ್ತಾ ಇದ್ರೆ ಎರಡು ಕಡೆ ಹೋಗ್ಬೋದು ಸರ್ ಅಷ್ಟು ದಿನಗಟ್ಟಲೆ ಆ ಥರ ಎಲ್ಲ ಮನುಷ್ಯನೆಲ್ಲ ನೋಡೋಕ್ಕಾಗಲ್ಲ ಸರ್ ಆ ಲೆವೆಲ್ನವರು ಅಷ್ಟೊಂದು ಇದಿರೋರು ಇಲ್ಲ ಅಷ್ಟು ಇರೋಕ್ಕಾಗಲ್ಲ ಸರ್ ಯಾಕೆ ನಾವೇ ಇಲ್ಲ ಅಂತ ಹೇಳ್ಬೋದು ಇಲ್ಲ ಚಿಕ್ಕವನು ಅಷ್ಟೇ ಚಿಕ್ಕವನು ಹುಟ್ಟಿದ್ದೆ ಸೀನಣ್ಣನಿಗಿಂತ ಚಿಕ್ಕವರ ಶ್ರೀನಿವಾಸ ಅಣ್ಣವ್ರು ಆದ್ಮೇಲೆ ಕೊಟ್ಟರು ನಮ್ಮ ಜಯರಾಮ್ ಅಂತ ಒಬ್ರು ಇರಿದ್ರು ಗೊತ್ತಾ ನಿಮ್ಗೆ ಪ್ರೊಡ್ಯೂಸರ್ ತಂದೆ ಅವ್ರ ಮಿಸ್ಸಸ್ ಕೂಡ ನನ್ಗಿನ್ನ ಒಂದು ವರ್ಷ ನಾವಿಬ್ಬರೇ ಜೊತೆಲಿದ್ದವರು ಸರ್ ಯಾರು ಹೇಳಿ ನೀವು ಜಯರಾಮ್ ಹೇಳಿದ್ರಲ್ಲ ಅವ್ರ ಮಿಸ್ಸಸ್ ಜಯರಾಮ್ ಜಯಮ್ಮ ಅಂತ ಅವರು ನಮ್ಮ ಅತ್ತೆಯವ್ರ ತಂಗಿ ಶ್ರೀನಿವಾಸ ಅಣ್ಣವ್ರ ತಂಗಿ ತಾನೆ ಸರ್ ಅವ್ರಿಗಾಗಿದ್ದು ಭಾರತವ್ರ ತಂಗಿ ತಂಗಿ ಶ್ರೀನಿವಾಸ ಅಣ್ಣವ್ರು ತಮ್ಮ ತಾನೆ ಅವರು ನಾನು ಜೊತೆಲಿ ಚೆನ್ನೈಲಿ ಇದ್ದವರು ನಾನು ಅವರು ನಮ್ಮ ಚಿಕ್ಕಮ್ಮ ಅವರು ನಮ್ಮ ಅತ್ತೆಯವರು ನಮ್ಮ ಅವರು ಓ ಇದು ಇನ್ನೊಂದು ದೊಡ್ಡ ಹಾಲು ತುಂಬ ದೊಡ್ಡದಿದೆ ಈಗ ಹಾಲು ಹಂಗೆ ಅವರೇ ಬಿಡಿಸ್ರಿ ದೊಡ್ಡದಿರಲಿ ಬಂದ್ರೆ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಆರಾಮಾಗಿರಲಿ ಅಂತ ಓ ಅವರು ಒಂದಷ್ಟು ಪ್ಲಾನಿಂಗ್ ಮಾಡೋರೆ ಅಲ್ಲ ಅವ್ರಿಗೆ ಇಷ್ಟ ಹೆಂಗಾಗುತ್ತೆ ಹಂಗೆ ತಾನೆ ನಾವು ಮಾಡ್ಬೇಕು ಅದನ್ನ ಒಟ್ಟು ದೊಡ್ಡ ಜಾಗ ಇರಬೇಕು ದೊಡ್ಡ ಜಾಗ ಇರಬೇಕು ಇದು ಇದೊಂದು ರೂಮು ನಮ್ಮ ಹುಡುಗ ಬಂದ್ರೆ ಇಲ್ಲಿ ಇದ್ಕೊಳ್ತಾನೆ ನಿಮ್ಮ ಹುಡುಗ ಅಂದರೆ ನನ್ನ ಮಗ ಒಬ್ಬನೇ ಮಗ ನನಗೆ ಏನು ಮಾಡ್ತಾರೆ ಇಬ್ಬರು ಹೆಣ್ಣು ಮಕ್ಕಳು ಅವನು ಫಿಲ್ಮ್ ಇದಲ್ಲೇ ಇದ್ದಾನೆ ಹೌದಾ ಅಲ್ಲಿ ರಾಘಣ ಅವ್ರ ಮನೇಲಿ ಅವರಲ್ವಾ ಹಾಂ ಅವ್ನು ಮೂರು ಜನ ವಿನು ವಿನುಗಿನಿಗೂ ಸ್ವಲ್ಪ ದಿವಸನೇ ಹೆಚ್ಚು ಕಮ್ಮಿ ಆ ಏಜ್ ಇಬ್ಬರು ಇದೊಂದು ರೂಮು ಇದೊಂದು ರೂಮು ಎಷ್ಟೊಂದಿದೆ ಟೋಟಲ್ ಸರ್ ಇಲ್ಲಿ ಇದು ಇವು ನಾಲ್ಕು ಅಲ್ಲೊಂದಿದೆ ಐದು ಬೆಡ್ರೂಮ್ ಐದು ಬೆಡ್ರೂಮ್ ಇದೆ ಟಾಯ್ಲೆಟ್ ಬಾತ್ರೂಮ್ ಕಾಮನ್ ಕಾಮನ್ ಆಗಿರಲಿ ಅಂದರೆ ಇಲ್ಲಿ ಯಾರು ಮೀಟ್ ಮಾಡ್ಬೇಕಾದ್ರೆ ಅಣ್ಣವ್ರು ಇಲ್ಲಿ ಮೀಟ್ ಮಾಡೋರು ಯಾರು ದೊಡ್ಡವ್ರು ಯಾರನ್ನ ಬಂದರೆ ಹತ್ರ
ಅಲ್ಲ ಇಲ್ಲಿ ಇರ್ಬೇಕಾದ್ರೆ ಇಲ್ಲ ಇಲ್ಲ ಬಂದಾಗ ಬಂದಾಗ ಇರ್ಬೇಕು ಇಲ್ಲ ನಾವು ಸ್ವಲ್ಪ ದೊಡ್ಡದಾಗಿರಲಿ ನಮ್ಮ ಹುಡುಗರೆಲ್ಲ ಜಾಸ್ತಿ ಅಲ್ವಾ ಸರ್ ನಮ್ಮ ಮಕ್ಕಳುಗಳು ನಮ್ಮ ಚಿಕ್ಕಪ್ಪನ ಚಿಕ್ಕಮ್ಮನ ಮಕ್ಕಳು ನಮ್ಮ ಚಿಕ್ಕಮ್ಮವ್ರ ಮಕ್ಕಳು ಅವ್ರ ನಂತರ ಒಬ್ಬರೇ ಇರ್ತಿರಲಿಲ್ಲ ಜನ ಇರ್ಬೇಕು ಅವ್ರಿಗೆ ಒಬ್ಬರು ಯಾವಾಗಲೂ ಇದ್ದವರಲ್ಲ ಒಂದು ಇಲ್ಲಿ ಬಂದು ಕೂತ್ಕೊಳ್ಳಿ ನಾವು ಯೂಸ್ ಮಾಡೋ ಬೇರೆ ಬಂದಾಗ ಇವರೆಲ್ಲ ಎತ್ತಿ ಎತ್ತಿ ಹಾಕಿ ಹಾಸ್ಕೊಬಿಡೋದು ಮಾಡ್ಕೊಬಿಡುತ್ತೆ ಅವ್ರು ಇದಕ್ಕೆ ಎಲ್ಲ ಒಟ್ಟು ಮಲಗಾಕಿದ್ರು ಇಲ್ಲಿ ಬಂದರೆ ಅವ್ರಿಗೆ ಸುತ್ತ ಜನ ಇರಬೇಕು ಮಲ್ಲಿಕಂಡ್ರೆ ಇಲ್ಲ ಆರಾಮಾಗಿ ಏನಿಲ್ಲ ಎಲ್ಲ ಫುಲ್ ಕಾಣುತ್ತೆ ಈಗ ಜಮೀನು ಇದು ಬೆಂಗಳೂರಲ್ಲಿ ಟಿ ವಿ ಬೆಂಗಳೂರಲ್ಲಿ ಟಿ ವಿ ಬೆಂಗಳೂರು ಸದಾಶಿವ ನಗರ ವರ್ಕ್ ಆಗುತ್ತಾ ವರ್ಕ್ ಆಗುತ್ತೆ ಸರ್ ಯಾಕಂದ್ರೆ ನಾವಲ್ಲ ಈ ಥರ ಟಿ ವಿಗಳು ಬಂದ್ಬಿಟ್ರಲ್ಲ ಹಾಂ ಸರ್ ಈ ಥರ ಬರ್ತಾರಲ್ಲ ಅದು ಸ್ಪೀಕರ್ಗಳು ಸರ್ ಅದು ನೋಡಿ ಆ ಸ್ಪೀಕರ್ ಸೆಟಪ್ ಸರ್ ಬೇರೆ ಇದೆ ಅಲ್ಲ ನೋಡೋಕೆ ಫ್ಲಾಟ್ ಟಿ ವಿ ಥರ ಕಾಣುತ್ತೆ ಡೂಮ್ ಹಿಂದ್ಗಡೆ ಹಿಂದ್ಗಡೆ ಹಾಂ ಇವಾಗೆಲ್ಲ ಬರಲ್ಲ ಸರ್ ಇವು ಹೋಯ್ತಿದ್ದು ಈಗೇನು ಅದೇ ಈಗ ಈ ಥರದ್ದೆಲ್ಲ ಟಿ ವಿ ಮಾಡೋಕೆ ಹೋದಾಗ ಲಕ್ಷಾಂತರ ರೂಪಾಯಿ ಆಗ್ಬಿಡೋದು ಈಗ ಸ್ಯಾಮ್ಸಂಗು ಸ್ಯಾಮ್ಸಂಗು ಹಾಂ ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ನೀವು ಆ ಕಡೆ ಹೋದ್ರೆ ಅದರಲ್ಲೇ ಆಚೆ ಕಡೆಗೆ ಹೋಗ್ಬೋದು ಇದು ದೇವಸ್ಥಾನ ಅವರು ತುಂಬ ಇಷ್ಟವಾದ ದೇವರು ಬೇರೆ ದೇವರು ಯಾವುದು ಪಿಕ್ಚರ್ ಮಾಡಿದ್ದಾನೆ ಇದು ಕಾಳಿದಾಸ ಅವ್ರು ಬರ್ತದೆ ಅವ್ರಿಗೆ ಕುರುಬು ತಾನೆ ನಿಮಗೆ ಕಾಳಿದಾಸ ಬಂದ ಕುರುಬುರ್ ಜಾತಿ ತಾನೆ ಕಾಳಿದಾಸ ಬಂದ ಕುರಿ ಮೇಸ್ ಅಂತಾನೆ ಫಸ್ಟ್ ಅದು ದೇವರೇ ಹಾಂ ಅಲ್ಲಿ ಆ ದೇವ್ರದ್ದೆಲ್ಲ ಬರುತ್ತೆ ಅದರಲ್ಲಿ ಅವಾಗ ಹಳೆ ದೇವಸ್ಥಾನ ಇತ್ತು ಇವಾಗ ಅದನ್ನ ಹೊಸ್ತಾಗಿ ಹೊಸ್ತಾಗಿ ಇದು ಮಾಡಿ ಬರೀ ಕಲ್ಲಿನ ದೇವಸ್ಥಾನ ಸಂಪತ್ಗೆ ಸವಾಲಿ ಜಾಸ್ತಿ ಕ್ಲೈಮ್ಯಾಕ್ಸ್ ಇಲ್ಲಿ ಸರ್ ಸಂಪತ್ಗೆ ಸವಾಲು ಹೌದಲ್ಲಿ ಇಲ್ಲಿ ಲಾಸ್ಟ್ ವಜ್ರಮನೆಗೆ ಇದು ಬರ್ತದಲ್ಲ ಅದು ಅರಳಿ ಮರ ಅದ ನೋಡಿ ಅದ್ರ ತಳಭಾಗದಲ್ಲಿ ಆವಾಗ ಇದು ತುಂಬ ಚಿಕ್ಕ ದೇವಸ್ಥಾನ ಇದು ಅವರು ಆಮೇಲೆ ಈಗ ಇತ್ತೀಚೆಗೆ ದೊಡ್ಡದು ಮಾಡೋದು ಅದನ್ನ ಅವಾಗ ಚಿಕ್ಕದೆ ಅದು ತೆಗ್ದು ಎಷ್ಟು ವರ್ಷ ಆಯ್ತು ಸರ್ ಈಗ ಬಂದ್ಬಿಡ್ತದವೆ ಇದು ಹಾಕ್ಸ್ಬೇಕು ಇದಕ್ಕೆ ಸುಣ್ಣದ್ದು ಇದು ಬರುತ್ತೆ ಗೊತ್ತಾ ಕಲ್ಲು ಅದನ್ನ ಹಾಕಿ ಓಡಿಸಿ ಚಿರ್ಕಿ ಚಿರ್ಕಿ ಅಂತಾರೆ ಅದಕ್ಕೆ ಮಡ್ಡಿ ಹಾಕಿ ಸಿಕ್ಕತ್ತೆ ಮಡ್ಡಿ ಹಾಕ್ಸ್ಬೇಕು ಎಲ್ಲಿ ಇನ್ನೆಲ್ಲ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾ ಅಲ್ವಾ ನಿಮಗೆ ಎಲ್ಲ ಗಿಡ ಗಿಡ ಎಲ್ಲ ಬಂದ್ಬಿಟ್ಟವೆ ತೆಗಿಸ್ಬೇಕೆಲ್ಲ ಆ ಕಾಂಪೌಂಡ್ ಇದೆ ನೋಡಿ ಆ ಡೋರ್ ಇಲ್ವ ಈಗ ಇದಕ್ಕೆ ಒಳಗಡೆ ಹೋಗಿ ಗೇಟಲ್ಲಿ ಅದಕ್ಕೆ ನಾವು ಬರ್ತಾ ಇದ್ದೀವಿ ನೋಡಿ ಅದೇ ಹೆಚ್ಚು ಕಮ್ಮಿ ಆ ರೌಂಡು ಅಲ್ಲೇ ಅಲ್ಲೇ ಲಾಕಾಗಿ ಅಲ್ಲೇ ಇದೇನಿದ್ರೆ ಅವಾಗ ಸ್ವಲ್ಪ ಹಳ್ಳ ಆಯಿತು ನಾವು ಲೆವೆಲ್ ಮಾಡಿಸ್ಬಿಟ್ಟ ಅದನ್ನ ಅಲ್ವಾ ನೀವು ಬರ್ಬೇಕಾದ್ರೆ ಸ್ವಲ್ಪ ಅಲ್ಲಿಂದ ಹಳ್ಳ ಅದೆಲ್ಲ ಲೆವೆಲ್ ಮಾಡಿಸ್ಬಿಟ್ಟೆ ಹೆಚ್ಚು ಕಮ್ಮಿ ಈ ಅಲ್ಲಿ ಗೇಟ್ ಇದೆಯಲ್ಲ ಸರ್ ಒಂದು ಈ ಕಾಂಪೌಂಡ್ದು ದೇವಸ್ಥಾನದ ಕಾಂಪೌಂಡ್ ಇದೆ ಅಲ್ವಾ ಆ ಸಮಕ್ಕೆ ಆ ನೇರಕ್ಕೆ ನಾವು ತಿರುಗಾಡ್ತಾ ಇದೀವಲ್ಲ ಆ ಜಾಗದಲ್ಲಿ ಇವ್ರನ್ನ ನಿಲ್ಸಿರೋದು ಕರುಗಳ ಮೈತಿರೋ ಸಮಕ್ಕೆ ಆ ಸಮಕ್ಕೆ ಅಲ್ಲಿ ಆ ಜಾಗ ಆ ಜಾಗ ನೋಡಿ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಹಿಂದ್ಗಡೆ ಹೋಗಿರೋದು ಇವರು ಓಹೋ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಹಿಂಗೆ ಹೋದ್ರೆ ಫಾರೆಸ್ಟ್ ನೋಡ್ಕೊಳ್ಳಿ ಈಗ ಅಲ್ಲಿ ಬನ್ನಿ ಬನ್ನಿ ಇಲ್ಲಿ ನೋಡೋಣ ಅಲ್ಲಿ ಬನ್ನಿ ಫಾರೆಸ್ಟು ಕರೆಕ್ಟ್ ಹೋಗಿದ್ದಾರೆ ಇದೆ ಹಾಂ ಇದೆ ಇದೆ ಇಲ್ಲಿ ಹಿಂಭಾಗದಲ್ಲಿ ಹೋಗೋರೆ ಇಲ್ಲಿಂದ ಹೋಗೋರೆ ನ್ಯೂಸ್ ಸ್ಟಾರ್ಟ್ ಆಗೋದು ನ್ಯೂಸ್ ಸ್ಟಾರ್ಟ್ ಆಗೋದು ಅವರು ಹಿಂದ್ಗಡೆ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಊಟ ಮಾಡ್ಕೊಂಡು ಬಂದು ಕೂತ್ಕೊಂಡ್ರು ಬಂದ್ಬಿಟ್ಟ ಎಲೆ ಅದೇ ಇಲ್ವಾ ಬಾಳೆಹಣ್ಣು ತಿಂದ್ಬಿಟ್ಟು ಎಲೆಗೆ ಹಿಂಗೆ ಅಂತ ಇದ್ದಾರೆ ಸರ್ ಇದೇ ದಾರಿಲಿ ಹೋಗಿರೋದು ಹಿಂಭಾಗನ ಸರ್ ಅದೇ ಇಲ್ಲಿ ನಾಗೇಶಲ್ಲ ಇಲ್ಲೇ ಹೋದವ್ರ ಜೊತೇಲಿ ಇದು ಇದಕ್ಕೆ ನಾನು ಹೇಳೋದು ಇದಕ್ಕೆ ಅಡಕೆ ಹಾಕ್ಸ್ಬಿಟ್ಟು ಈ ಲೈನ್ಗೆ ತೆಂಗು ಹಾಕ್ಸ್ಬಿಡ್ತೀವಿ ಫುಲ್ ಇದು ನಂದು ಇದು ಎಷ್ಟೇ ಈ ಮನೆ ಅದೇ ಇದು ಎಲ್ಲ ಒಟ್ಟು ಸೇರಿ ಇದು ಆ ಕಡೆ ಒಂದು ಇದು ನಂದು 12 ಎಕರೆ ಬರುತ್ತೆ ಸರ್ ಓಕೆ ನಾಗಮ್ಮ ಅದೇ ಹಾಂ ಅಲ್ಲಿ ಹುಳ್ಳಳ್ಳಿಯಲ್ಲಿ 12 ಎಕರೆ ಇದೆ ಅದನ್ನೇ ಒಟ್ಟು ಒಂದು 25 ಎಕರೆ ಹ್ಞೂ 20 ಸೊ ಇದೇ ಕಾಡು ಇಲ್ಲಿಂದ ಸರ್ ಇಲ್ಲಿಂದ ಹೆಚ್ಚು ಕಮ್ಮಿ ಈ ಜಮೀನುಗಳ ಮೇಲೆ ಒಟ್ಬಿಟ್ರೆ ಒಂದು 2.5 ಕಿಲೋಮೀಟರ್ ಆಗ್ಬೋದು 100 ಕಿಲೋಮೀಟರ್ ಒಳಗಡೆನೆ ಅದು ಒಳಗಡೆಗೆ ಬರುತ್ತೆ ಸರ್ ಆ ಗುಡ್ಡ ಇಲ್ಲಿಂದನೆ ಕಾಡು ಸ್ಟಾರ್ಟ್ ಆಗುತ್ತೆ ಇಲ್ಲೊಂದು ಹಿರಿಪುರ ಅಂತ ಬರುತ್ತೆ ಆ ಹಿರಿಪುರದಿಂದ ಒಂದು 1/2 ಕಿಲೋಮೀಟರ್ ಹೋದ್ರೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಇನ್ನು ನೀವು ಅದೇ ಒಂದು ರೋಡ್ ಇದೆ ನಿಮಗೆ ಅದು ಸತ್ಯಮಂಗಲಂಗೆ ಹೋಗೋ ರೋಡ್ ಇದೆ
ಅದಲ್ಲಿ ಹೋದ್ರೆ ಊರುಗಳೇ ಸಿಗ್ತವೆ ನಿಮ್ಗೆ ಅಲ್ಲಿ ಚಿಕ್ಕಳಿ ಅಂತ ಒಂದು ಊರು ಸಿಗುತ್ತೆ. ಊರುಗಳಿದಾವೆ ದೊಡ್ಡ ದೊಡ್ಡ ಊರೇ ಚಿಕ್ಕಳಿ ಅಂತ ಒಂದಿದೆ ಅಯ್ಯೋ ಅಲ್ಲಿ ದೊಡ್ಡಪುರ ನಿಮ್ಗೆ ಗೊತ್ತಿರೋ ಜಾಗದಲ್ಲೇ ವೀರಪ್ಪ ಕರ್ಕೊಂಡು ಹೋಗಿದ್ದಾನೆ. ಬಟ್ ಕಾಡಲ್ಲಿ ಹೋಗಿಲ್ವಲ್ಲ ಇವರು, ಕಾಡಿಗೆ ಹತ್ತಕ್ಕೆ ಹೋಯ್ತಾರೆ. ನಾನು ದನ ಮೇಯ್ಸಕ್ಕೆ ಹೋಯ್ತಿದ್ದೆ, ದನ ಎಲ್ಲ ಒಳಗಡೆ ಹೊಡ್ಕೊಂಡು ಹೋಯ್ತದೆ ಸರ್, ಕಾಡಲೆ ಮೇಯ್ಸ್ಕೊಂಡ್ ಬರ್ತಾ ಇದ್ದೆ. ಇವಾಗ ರಿಸ್ಟ್ರಿಕ್ಷನ್ ಮಾಡ್ಬಿಟ್ರು, ಕಾಡಿಗೆ ಯಾರು ಹೋಗಂಗಿಲ್ಲ, ಏನು ಮಾಡಂಗಿಲ್ಲ. ಈಗ ನಮ್ಮ ಹತ್ರ 100 ದನಗಳು ಮುಡ್ಗಿದ್ದೆವು ಸರ್, ನಾವು ಕಾಡ್ಗೆ ಹೋಗೋ ದನಗಳನ್ನೇ 100 ದನ ಮುಡ್ಗಿದ್ದೆವು. ಇಬ್ಬರು 3 ಜನ ಕಾಡ್ಗೆ ಮೇಯ್ಸಕ್ಕೆ ಹೋಗೋರು. ಗೊಬ್ಬರ ಅದೇ ಸರ್ ನಮಗೆ, ಹಸುಗಳು ಎಮ್ಮೆ ಎಮ್ಮೆ ಒಂದು 20-25 ಎಮ್ಮೆ ಮಾಡಿದ್ದು. ಕುರಿಗಳವ ನೋಡಿ ಬಂಡೂರು 100 ಕುರಿ ಮೇಲಿತ್ತು ನಮ್ಮ ಹತ್ರ. ಹಾಂ, 10 ಜೊತೆ ಎತ್ತುಗಳು ಮಡಗಿದ್ದು, ಟ್ರ್ಯಾಕ್ಟರ್ ಇಲ್ಲ ಅವಾಗ. ಇಷ್ಟು ನಾವು ಎತ್ತಲೇ ಆರಂಭ ಮಾಡ್ತಿದ್ವಿ ಸರ್. ಹಾಂ, ನೋಡಿ ಇದೆಲ್ಲ ರಾಗಣವ್ರದ್ದು, ಇದು ಈ ಇಲ್ಲಿ ಇದು ಹಾಕಿರೋದು ಬೋರ್ವೆಲ್. ಅದು ಅದು ಭೂಮಿ ಬೇರೆ, ಅದಕ್ಕೆ ಅವ್ರು ಕೊಟ್ಟಿದ್ದು ನಾಟಕ ಕಲಿಸಿದ್ದಕ್ಕೆ. ಇದು ಬಂದು ನಮ್ಮ ಅಜ್ಜಿ ಕಂಡಿದ್ದು, ನಮ್ಮ ಅಜ್ಜಿ ಇದ್ರು ಅಂದರೆ ನಮ್ಮ ಅಜ್ಜಿಯವರ ತಾಯಿ, ಅಜ್ಜಿಯವ್ರ ತಾಯಿ. ಅವರು ಈ ಭೂಮಿ ಸೇಲಿಗೆ ಬಂತೆ ಆ ಕಡೆ. ಅದು ಈ ತೆಂಗಿನ ಮರ ಇದೆ ನೋಡಿ ದೊಡ್ಡವು, ಅದರಿಂದ ಆ ಕಡೆ ಬರುತ್ತೆ. ಅದೆಲ್ಲ ಅಪ್ಪದೆ ಪ್ರಾಪರ್ಟಿ ಅಲ್ಲಿಂದ ಅಲ್ಲಿವರೆಗೆ ಬರುತ್ತೆ. ಅವರು ಒಂದು 8 ಎಕರೆ ಬರುತ್ತೆ ಒಂದೇ ಫ್ಲ್ಯಾಟು. ನಾಟಕ ಕಲಿಸ್ತೀವಿ ನಮ್ಮ ತಾತ ಅವರು, ಅವರು ಈ ಥರ ಭೂಮಿ ಬಂದಿದೆಯಪ್ಪ ನೀವು ತಗೊಂಬಿಡು ಅಂತ. ಅವ್ರಿಗೆ ಯಾವ ಇಲ್ಲಿ ಅರಮನೆಲ್ಲೋ ಎಲ್ಲೋ ಮುರಿ ಹಾಕ್ಸಿದ್ರು, ಒಂದು ಮುರಿ ಚಿನ್ನದ್ದು. ಓ, ಇದು ನೋಡಿದ್ರಲ್ಲ ಅವರು, ಇದ್ರ ಮೇಲೆ ಕಣ್ಣು ಬಿದ್ದು ಬಿಡ್ತೀನಿ ನಿಮಗೆ. ಸರಿ, ನಾನೇನು ಮಾಡ್ತಿದ್ದೆ, ತಗೊಂಡ್ಬಿಟ್ಟಿದೆ, ಕೊಟ್ಬಿಟ್ಟು ತಗೋ ಅಂತ ಹಂಗೆ ಕೊಟ್ಬಿಟ್ಟು ಅದು ಜಾಗ ಬಂತು. ಅದನ್ನ ಅಪ್ಪವ್ರಿಗೆ ಕೊಟ್ಟವ್ರಿಗೆ ಕೊಟ್ಟವ್ರ. ಬಟ್ ಭಾಳ ಒಳ್ಳೆ ಕುಟುಂಬ, ದೊಡ್ಡ ಕುಟುಂಬ ಬಿಡಿ. ಎಸ್, ಇಲ್ಲಿ ನೋಡಿ, ಇದು ಇದು ಅರ್ಶನ ನೋಡಿ, ಇಲ್ಲಿ ಕಾಣುತ್ತೆ ನಿಮಗೆ ಚೆನ್ನಾಗಿ. ಅರ್ಶನ ಅಕ್ಕವ್ರೆ ಅರ್ಶನ, ಇದು 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 ನಮ್ಮದು, ಇದು ನಮ್ಮ ತಂದೆಯವ್ರಿಗೆ ಬಂದಿದ್ದು. ಇಲ್ಲಿ ಆ ಕಡೆ ಒಂದು ಜಾಗ ಇದೆ, ಅಲ್ಲಿ ಅಲ್ಲೂ ಅರ್ಶನ ಹಾಕ್ಸಿದ್ದೀನಿ. ಇದು ನಮ್ಮ ತಂದೆಯವ್ರು, ಇದು ಎಷ್ಟು ವರ್ಷದ್ದು ಅಂತಂದರೆ ಒಂದು 250 ವರ್ಷ ಆಗಿರ್ಬೋದು ಅವಾಗ ನಮಗೆ ಬಂದಿರೋದು. ಇದು ಇನ್ನು ಅದ್ರ ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪ ಅವ್ರು ಹೋಗಿದೆ, ಅದು ನಮ್ಮ ತಂದೆಯವ್ರ ತಮ್ಮನಿಗೆ. ಸ್ನೇಹಿತರೆ, ದೊಡ್ಡಗಾಜನೂರಿನ ತೋಟದ ಮನೆ, ಇಲ್ಲಿ ಬಂದು ರಾಜ್ಕುಮಾರ್ ಅವರು ಇದ್ದಂತಹ ಮನೆನ ನಾವು ನೋಡಿದ್ವಿ. ಏನೋ ಅವ್ರು ನೆನೆಸ್ಕೊಂಡ ತಕ್ಷಣ ಒಳ್ಳೆ ಮಳೆ ಬರೋ ವಾತಾವರಣ ಇದೇನೋ ಒಂಥರ ತಾಳಮೇಳ ಅಂತಾರಲ್ಲ ಹಂಗೆ. ಅವ್ರು ಇದ್ರೆ ಮಳೆ ಆಗೋದು ತಂಪು, ಒಳ್ಳೆಯವ್ರನ್ನ ನೆನೆಸ್ಕೊಂಡ್ರೆ ಯಾವಾಗಲೂ ತಂಪಾಗುತ್ತೆ ಭೂಮಿ ಅಂತ ಕರೀತಾರೆ. ಹಾಗಾಗಿ ಒಳ್ಳೆ ಮಳೆ ದೊಡ್ಡಗಾಜನೂರು, ನಾವು ಭಾಳ ಕಾತುರದಿಂದ ಕಾಯ್ತಾಯಿದ್ವಿ ಒಳ್ಳೆ ಮಳೆ ಬೀಳಲಿ ಅಂತ. ಸೊ ನಾನು ಗೋಪಾಲ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ, ಎಲ್ಲ ಕಲಾಮಾದ ವೀಕ್ಷಕರ ಪರವಾಗಿ ಪ್ರಭಾಕರ್ ಅವ್ರಿಗೂ ನಾಗೇಶ್ ಸರ್ಗೂ ಧನ್ಯವಾದ ಹೇಳ್ತೀನಿ. ಸೊ ಭಾಳ ವಿಶೇಷವಾದ ಒಂದು ಪ್ರೀತಿ ಅಕ್ಕರೆ. ಇವ್ರ ಬಗ್ಗೆ ನಾನು ಹೇಳಬೇಕು, ಹಲವು ಕಡೆ ನಾವು ಚಿತ್ರೀಕರಣ ಮಾಡಿರ್ತೀವಿ, ಆದರೆ ಒಂದು ಮನೆಯನ್ನು ತೋರಿಸಿದ ತಕ್ಷಣ ಒಂದು ಸಣ್ಣದೊಂದು ಯೋಚಿಸ್ತಾರೆ, ಆದರೆ ಭಾಳ ಬನ್ನಿ ಏನಂತ ಆರಾಮಾಗಿ ನೋಡಿ, ಅಯ್ಯೋ ಬನ್ನಿ ಅಟ್ಟಿ ಕುಡೀರಿ ಜ್ಯೂಸ್ ಕುಡೀರಿ ಅಂತ ಭಾಳ ದೊಡ್ಡ ಆತಿಥ್ಯ, ದೊಡ್ಡ ಮನಸ್ಸು. ಬಿತ್ತನೆ ಯಾವುದಪ್ಪ? ಎಲ್ಲ ಅವರ ಮಾರ್ಗದರ್ಶನ, ಬಿತ್ತನೆ ಅಪ್ಪಾಜಿ ಅವ್ರ ಮಾರ್ಗದರ್ಶನದಿಂದ ಸರಳತೆ ಪ್ರೀತಿ ಎಲ್ಲರಲ್ಲೂ ಹಂಗೆ ಬಂದಿದೆ. ನಂಗೆ ಜ್ಞಾಪಕನೇ ಇಲ್ಲ ನಮ್ಮ ತಾಯಿ ತಂದೆ. ಹಾಂ, ನಮ್ಮ ಅತ್ತೆ ಅವರೇ ಗೊತ್ತಿದ್ದು ನನಗೆ, ಅವರೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡ್ಬಿಟ್ಟು. ಒಂದ್ಸರಿ ಬಂದರು ಚೆನ್ನೈಗೆ, ಒಂದ್ಸರಿ ಬಂದರು. ನಿಮ್ಮ ಅಪ್ಪಾಜಿ ಅಮ್ಮ ಕಣೋ ಅಂತಂದ್ರೆ ನಾನು ಹೋಗ್ಲೇ ಇಲ್ಲ ಅವ್ರ ಹತ್ರಕ್ಕೆ. ಹೌದಾ? ಆವಾಗಲೇ ಕರ್ಕೊಂಡು ಇವ್ರ ಜೊತೆಗೆ ಚಿಕ್ಕಬೇಕಾದ್ರೆ ಕರ್ಕೊಂಡು ಹೋಗ್ಬಿಟ್ಟು. ಆಗ ನಮ್ಮ ತಂದೆ ತಾಯಿ ನನಗೆ ಅಲ್ಲೂ ಒಂದು 2 ದಿವಸ ಇದ್ಮೇಲೆ ನನಗೆ ಗೊತ್ತಾಯ್ತು ಅವ್ರು ನಮ್ಮ ತಂದೆ ತಾಯಿ ಇರೋದು. ನಮ್ಮ ಅತ್ತೆ ಅವ್ರನ್ನೇ, ಅವ್ರಿಗೆ ಮಕ್ಕಳಿಲ್ಲ, ನಾ 8 ವರ್ಷ 9ನೇ ವರ್ಷಕ್ಕೆ ಮಕ್ಕಳಾಗಿದ್ದೆ. ಸೊ ನಮ್ಮ ಅಣ್ಣವ್ರಿಗೆ ಶಿವಣ್ಣ ಅವ್ರು ಹುಟ್ಟುವವರೆಗೂ ಇವರು ಮಕ್ಕಳ ಕೊರತೆಯನ್ನು ನೀಗಿಸಿದಂತಹ ಮಹಾಪುರುಷರು. ಅವರು ನಮ್ಮ ಶ್ರೀನಿವಾಸಣ್ಣ ಹೇಳಿದ್ರಲ್ಲ, ಅವ್ರ ತಂಗಿ, ನಾನು ಅವರು ಜಯಮ್ಮ ಗೋಪಾಲ, ಜಯಮ್ಮ ಗೋಪಾಲ ಅಂತಲೇ ಜೊತೆ ಅವಾಗಲಿಂದ. ಅವರು ನನ್ನ ಜೊತೆಲೇ ಚೆನ್ನೈಲಿದ್ದರು, ನಾನು ಅವರಿಬ್ಬರು. ಅಂದರೆ ಜಯರಾಮ್ ಅವರ ಪತ್ನಿ ಪತ್ನಿ ಹಾಂ, ಅಂದರೆ ನಮ್ಮ ಈಗ ಪ್ರಕಾಶ್ ಇದಾರಲ್ಲ, ಅವ್ರ ತಾಯಿ, ಅವ್ರ ತಾಯಿ ನಾನು, ತಾಯಿ ಏನಂದ್ರೆ ಪಾರತಮ್ಮನವ್ರ ತಂಗಿ ತಂಗಿ. ಎಸ್, ಭಾಳ ದೊಡ್ಡ ಕರೆಕ್ಷನ್ ಹೇಳಿದ್ರೆ ಭಾಳ ಕನ್ಫ್ಯೂಸ್ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗಬೇಡಿ. ಓಕೆ, ದೊಡ್ಡ ಕುಟುಂಬ ಅಂತ ಒಪ್ಕೊಳ್ಳೋಣ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ತುಂಬು ಕುಟುಂಬ, ಇಡೀ ಕನ್ನಡವೇ ಭಾಳ ಗೌರವದಿಂದ ಪ್ರೀತಿಯಿಂದ ಆಧರಿಸುವ ಕುಟುಂಬ. ಈ ಕುಟುಂಬ ಹೀಗೆ ಇರಲಿ, ಕನ್ನಡಿಗರ ಹೆಮ್ಮೆಯ ಕುಟುಂಬ ಸರ್. ಭಾಳ ಧನ್ಯವಾದ. ನಿನ್ನೀ ಚಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು
www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.